ನಮಸ್ಕಾರ ವೀಕ್ಷಕರೇ. ಇಂದಿನ ಆಧುನಿಕ ಯುಗದಲ್ಲಿ ಆರೋಗ್ಯದ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನ ಉಪನ್ಯಾಸಗಳನ್ನ ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಹಾಗಿದ್ರೂ ಕೂಡ ಆರೋಗ್ಯನ ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ ಅಲ್ವಾ? ಇದಕ್ಕೆ ಬೇಕಾಗಿರುವ ಮುಖ್ಯ ಸಾಧನ ಆಯುರ್ವೇದ. ಆಯುರ್ವೇದದ ಬಗ್ಗೆ ತಿಳಿದುಕೊಳ್ಳಲು ಬೇಕು ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಎಂದಿನಂತೆ ಇವತ್ತು ನಮ್ಮೊಂದಿಗಿದ್ದಾರೆ ಖ್ಯಾತ ಆಯುರ್ವೇದ ಹಾಗೂ ಆಹಾರ ತಜ್ಞರಾದಂಥ ಆದರ್ಶ್ ತತ್ಪತಿಯವರು. ಆದರ್ಶ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆದರ್ಶ್ ಅವರೇ, ಈಗ ಕ್ಯಾನ್ಸರ್ ಗೋಡಿಯಟ್ ಸೈನ್ ಅಥವಾ ಕಟಕ ರಾಶಿಯವರು ಅಂತ ಏನು ಕರಿತೀವಿ, ಅವರಿಗೆ ಆಹಾರ ಪದ್ಧತಿ ಯಾವ ರೀತಿ ಇರಬೇಕು ಅಂತ ತಿಳಿಸ್ಕೊಡ್ತೀರಾ? ಈಗ ಇವತ್ತಿನ ರಾಶಿ ಅಂದರೆ ಜೋಡಿಯಾಕ್ ಸೈನ್ ಕ್ಯಾನ್ಸೇರಿಯನ್ ಅಂದರೆ ಕಟಕ ರಾಶಿ. ಇವರು ಕಫ ಪ್ರಕೃತಿಗೆ ಸಂಬಂಧವನ್ನು ಪಟ್ಟಿರ್ತಾರೆ. ಇವರು ಕಫ ಪ್ರಕೃತಿಯಲ್ಲಿ ಎರಡು ಅಂಶಗಳಿವೆ, ಅದೇನಪ್ಪ ಅಂತಂದ್ರೆ ಒಂದು ಭೂಮಿ ಮತ್ತು ಇನ್ನೊಂದು ಜಲ. ಈ ಎರಡೂ ಅಂಶಗಳನ್ನು ಹೊಂದಿರುವಂಥ ಪ್ರಕೃತಿಯೇ ಕಫ ಪ್ರಕೃತಿ. ಈಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ಬೋದು, ಏನಪ್ಪ ಇದು ಜಲ ಮತ್ತು ಭೂಮಿ ಅಂತ ಹೇಳ್ತಾರೆ ಅಂತ ಹೇಳಿ. ಕನ್ಫ್ಯೂಷನ್ ಆಗೋದು ಬೇಡ, ಅದ್ರ ಬಗ್ಗೆ ನಾನು ಇನ್ನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈಗ ಏನಪ್ಪ ಅಂತಂತಂದರೆ, ಈ ಕ್ಯಾನ್ಸೇರಿಯನ್ಸ್ ನೋಡೋದಕ್ಕೆ ಹೇಗೆ ಇರ್ತಾರೆ, ಕ್ಯಾನ್ಸೇರಿಯನ್ಸ್ ಸ್ವಲ್ಪ ದಪ್ಪವಾಗಿರ್ತಾರೆ. ಆಮೇಲೆ ಇವರಿಗೆ ಆಹಾರ ಫುಡ್ ಅಂದರೆ ತುಂಬಾ ಇಷ್ಟ, ಜಾಸ್ತಿ ಆಹಾರವನ್ನು ಸೇವಿಸೋಕ್ಕೆ ಇಷ್ಟಪಡ್ತಾರೆ. ಪೊಟ್ಯಾಟೊ ಮತ್ತು ಸ್ವೀಟ್ ಅಂತ ನಾವೇನು ಹೇಳ್ತೀವಿ, ಸಿಹಿ ಪದಾರ್ಥಗಳನ್ನು ತಿನ್ನೋದಕ್ಕೆ ತುಂಬಾ ಖುಷಿಯನ್ನು ಪಡ್ತಾರೆ ಇವರು. ಆಮೇಲೆ ಇವರು ಆದಷ್ಟು ಹೆಚ್ಚು ಆಹಾರವನ್ನು ಸೇವಿಸುವಾಗ ಯಾವುದೇ ರೀತಿಯ ಧ್ಯಾನ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ ಇವರಿಗೆ. ಆಹಾರ ಅಂತಂದರೆ ಫುಡ್ಡನ್ನು ಲಿಟ್ರಲಿ ಇವರು ತುಂಬಾ ಎಂಜಾಯ್ ಮಾಡುವಂಥ ಒಂದು ಪ್ರಕೃತಿ ಇವರು. ಆಮೇಲೆ ಇವರು ಆದಷ್ಟು ಹೆಚ್ಚು ಸ್ವೀಟನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಇವರಿಗೆ ಮುಖ್ಯವಾಗಿ ಈಗ ಎಲ್ಲರಿಗೂ ಚಿರಪರಿಚಿತವಾದಂಥ ಒಂದು ಕಾಯಿಲೆ ಅಪ್ಪ ಅದು ಯಾವುದು ಅಂತಂತಂದರೆ ಡಯಾಬಿಟೀಸ್, ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಏನು ನಾವು ಹೇಳ್ತೀವಿ. ಅದು ಆದಷ್ಟು ಯಂಗ್ ಏಜ್ನಲ್ಲಿ ಇವರಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಅದಕ್ಕಾಗಿ ನೀವು ಆದಷ್ಟು ಸಕ್ಕರೆ ಪದಾರ್ಥಗಳನ್ನು, ಸಿಹಿ ಪದಾರ್ಥಗಳನ್ನು, ಸ್ಟಾರ್ಚ್ ಇರುವಂಥ ಪದಾರ್ಥಗಳು, ಈ ಪೊಟ್ಯಾಟೊ, ರೈಸನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕಾಗುತ್ತೆ. ಸೊ ಕ್ಯಾನ್ಸೇರಿಯನ್ಸು ಭಾಳ ನೆನಪಿಟ್ಕೊಳ್ಳಿ. ಮತ್ತು ಇವರು ನೋಡಲಿಕ್ಕೆ ಇವರ ಒಂದು ಗುಣಲಕ್ಷಣಗಳು, ಮುಖಲಕ್ಷಣಗಳು ಭಾಳ ಚೆನ್ನಾಗಿರ್ತಾರೆ. ಅಂದರೆ ಇವರು ಒಂದು ಅಟ್ರಾಕ್ಟಿವ್ ಫೇಸ್ ಅಂತ ಹೇಳಿ ಹೇಳಬಹುದು. ಇವತ್ತು ಈ ಕ್ಯಾನ್ಸೇರಿಯನ್ಸ್ಗೆ ಯಾವ ರೀತಿ ಆಹಾರ ಪದ್ಧತಿಯಲ್ಲಿ ನಾವು ಯಾವ ರೀತಿಯ ಒಂದು ಪಾಕವನ್ನು ಮಾಡ್ತಾ ಇದ್ದೀವಿ ಅಥವಾ ಯಾವ ಮದ್ದನ್ನು ನಾವು ಹೇಳ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಈಗ ಕ್ಯಾನ್ಸೇರಿಯನ್ಸ್ಗೆ ಅಥವಾ ಕಟಕ ರಾಶಿಯವ್ರಿಗೆ ಯಾವ ರೀತಿ ಒಂದು ಕರಿಬೇವಿನ ಮಜ್ಜಿಗೆಯನ್ನು ತಯಾರಿಸ್ಬೋದು ಅಂತ ನೋಡೋಣ. ಈಗ ಈ ಕರಿಬೇವಿನ ಮಜ್ಜಿಗೆ ಏನಿದೆ, ಬಹಳ ಉಪಯುಕ್ತವಾದಂಥ ಒಂದು ಪಾನೀಯ ಅಂತ ಹೇಳಿ ಹೇಳಬಹುದು. ಈ ಕ್ಯಾನ್ಸೇರಿಯನ್ಸ್ ಅಂತಂದರೆ ಕಫ ಪ್ರಕೃತಿಗೆ ಬರುವಂಥ ಕ್ಯಾನ್ಸೇರಿಯನ್ಸ್, ಇದನ್ನು ಡೈಲಿ ಮಧ್ಯಾಹ್ನ ಊಟ ಆದ ನಂತರ, ಮಧ್ಯಾಹ್ನದ ಊಟ ಆದ ನಂತರ ಒಂದು ಗ್ಲಾಸ್ ಅಂತಂದರೆ ನಾವು ತೆಗೆದುಕೊಂಡಿರುವಂಥ ಗ್ಲಾಸ್ ಎಷ್ಟಿದೆ ಅಷ್ಟು ಮಜ್ಜಿಗೆಯನ್ನು ನೀವು ತೆಗೆದುಕೊಂಡ್ರೆ ಡೆಫಿನೆಟ್ಟಾಗಿ ಒಂದು ಫ್ರೆಶ್ನೆಸ್ ಇರುತ್ತೆ ಬಾಡಿಯಲ್ಲಿ. ಮತ್ತು ಒಂಥರ ಯಾವುದೇ ಕೆಲಸದಲ್ಲಿ ನಿರಾಸೀನ ಮತ್ತು ನಿಧಾನ ಎರಡೂ ಹೊರಟು ಹೋಗುತ್ತೆ. ಅದಕ್ಕಾಗಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಒಂದ್ಸರಿ ನೋಟ್ ಮಾಡ್ಕೊಂಬಿಡಿ. ಕರಿಬೇವಿನ ಸೊಪ್ಪು, ಮಜ್ಜಿಗೆ ಮತ್ತು ಕಪ್ಪು ಉಪ್ಪು. ಮತ್ತು ಈ ಕರಿಬೇವಿನ ಮಜ್ಜಿಗೆ ಅಂತ ನಾನು ಹೇಳ್ತಾ ಇದ್ದೀನಿ, ಈಗ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಹಳ ಜೀರ್ಣ ಆಗಲಿಕ್ಕೆ, ಜೀರ್ಣಕ್ಕೆ ಬಹಳ ಉಪಯುಕ್ತವಾದಂಥ ಒಂದು ಮಜ್ಜಿಗೆ ಪಾನೀಯ ಅಂತ ಹೇಳಿ ಹೇಳ್ಬೋದು. ಸೊ ಇದನ್ನು ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲು ನೀರೇನಾದರೂ ಹಾಕಬೇಕಾ? ಹಾಂ, ನೀರು ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಅಂದರೆ ಒಂದು 20-25 ಎಲೆಗಳು ನೀವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕಿದ ನಂತರ ಇದನ್ನು ಈ ಥರ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನೆಯಲ್ಲಿ ಮಿಕ್ಸಿ ಇತ್ತಂದರೆ, ನಾರ್ಮಲಾಗಿ ಮನೆಯಲ್ಲಿ ಮಿಕ್ಸಿ ಗ್ರೈಂಡರ್ಸನ್ನು ಯೂಸ್ ಮಾಡ್ತೀವಿ ನಾವು, ಅದರಲ್ಲಿ ಕೂಡ ಇದನ್ನು ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೋದು. ಮಧುಮೇಹ ಅಂದರೆ ಡಯಾಬಿಟೀಸ್ ಅನ್ನೋದು ಏನಿದೆ ಕ್ಯಾನ್ಸೇರಿಯನ್ಸ್ಗೆ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಅದಕ್ಕಾಗಿ ಅವ್ರು ಏನು ಮಾಡಬೇಕು ಅಂತಂದರೆ, ಕರಿಬೇವು, ಈ ಬೇವು ಏನಿದೆ ಕರಿಬೇವಿನಲ್ಲಿ ಐರನ್ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಮತ್ತು ಕಾರ್ಬೋಹೈಡ್ರೇಟನ್ನು ಕಟ್ ಡೌನ್ ಮಾಡೋದ್ರಿಂದ ಈ
ಕರಿಬೇವಿನ ಸೊಪ್ಪು ಬಹಳ ಒಂದು ಮುಖ್ಯವಾದ ಪಾತ್ರ ಈ ಡಯಾಬಿಟೀಸ್ ಆಗಲಿ ಡಯಾಬಿಟಿಕ್ಸನ್ನು ಹೊಂದಿರುವಂಥ ರೋಗಿಗಳಿಗೆ ಬಹಳ ಉಪಯುಕ್ತವಾದಂಥ ಒಂದು ಇನ್ಗ್ರೀಡಿಯೆಂಟ್ ಆಗಿದೆ. ಬನ್ನಿ ಈಗ ನೋಡೋಣ. ನೋಡಿ ಇಲ್ಲಿ ಇದು ಪೇಸ್ಟ್ ಆಗಿದೆ. ಹಾಂ, ಫೈನ್. ಇಷ್ಟು ಇದನ್ನು ಫೈನ್ ಪೇಸ್ಟ್ ಮಾಡಿದ ನಂತರ ಈ ರೀತಿ ಇದು ಪೇಸ್ಟ್ ಆಗಿದೆ. ಈಗ ಇದನ್ನು ನಾವು ಒಂದು ಚಮಚದಷ್ಟು ನಾವು ಈ ಕರಿಬೇವಿನ ಸೊಪ್ಪನ್ನು ಮಜ್ಜಿಗೆಗೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಕರಿಬೇವಿನ ಸೊಪ್ಪನ್ನು ಮಜ್ಜಿಗೆಯಲ್ಲಿ ಹಾಕಿದಾಗ ಕುಡಿಲಿಕ್ಕೆ ಒಂಥರ ಅನಿಸ್ಬೋದು, ಕಹಿ ಅನಿಸ್ಬೋದು, ಚೆನ್ನಾಗಿದೆ ಒಂಥರ. ಆ ಟೇಸ್ಟ್ ಏನಿರುತ್ತೆ ಅದೆಲ್ಲ ಹೊರಟೋಗಿರುತ್ತೆ. ಏನಪ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟಿದ್ದಾರೆ, ಇದರಲ್ಲಿ ತುಂಬ ಕಹಿಯಾಗಿದೆ, ಇದನ್ನು ನಾವು ಹೇಗೆ ಸೇವಿಸಬೇಕು ಅಂತ ಹೇಳಿ. ಯಾವ ಆಹಾರ ನಿಮಗೆ ಖುಷಿ ಕೊಡುತ್ತೆ, ಯಾವ ಈ ಸಿಹಿ ತಿಂಡಿಗಳು ನಾನು ಹೇಳಿದೆ ನಿಮಗೆ ಕಂಟೇರಿಯನ್ಸ್ಗೆ, ಅವರಿಗೆ ಭಾಳ ಖುಷಿ ಕೊಡುತ್ತೆ, ಅದೇ ನಿಮಗೆ ಮುಂದೆ ಒಂದು ರೋಗಕ್ಕೆ ಕಾರಣವಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಅದಕ್ಕಾಗಿ ಯಾವುದು ಕಹಿ ಇದೆ ಅದು ಯಾವಾಗಲೂ ಬಹಳ ಒಳ್ಳೆಯದು ದೇಹಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದಕ್ಕೆ ಒಂದು ಚಿಟಿಕೆಯಷ್ಟು ಕಪ್ಪು ಉಪ್ಪು ಅಂತಂದರೆ ಬ್ಲ್ಯಾಕ್ ಸಾಲ್ಟ್, ಇದನ್ನು ನಾವು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದು ಈಗ ಸೇವಿಸಲಿಕ್ಕೆ ಸಿದ್ಧವಾಗಿದೆ. ಈ ರಾಕ್ ಸಾಲ್ಟ್ ಅಂತ ಏನು ಹೇಳಿದ್ರಿ ಅಥವಾ ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳಿದ್ರಿ, ಅದು ಟೇಸ್ಟ್ಗೋಸ್ಕರ ಆ್ಯಡ್ ಮಾಡ್ತೀವಾ ಅಥವಾ ಅದರ ಏನಾದರೂ ಸಿಗ್ನಿಫಿಕೆನ್ಸ್? ಒಂದು ಯಾಕಂತಂದರೆ ಈಗ ನಾವು ಕರಿಬೇವಿನ ಸೊಪ್ಪನ್ನು ಹಾಕಿದಾಗ ಅದೇನಾಗುತ್ತೆ ಅಂತಂದರೆ ಕಹಿ ಇರೋದ್ರಿಂದ ಕುಡಿಲಿಕ್ಕೆ ಮನಸ್ಸಾಗಲಿಕ್ಕಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ರುಚಿಗೆ ಮತ್ತು ಇನ್ನೊಂದು ಈ ಕಪ್ಪುಪ್ಪು ಹಾಕೋದ್ರಿಂದ ಜೀರ್ಣಶಕ್ತಿ ಬಹಳ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಸೊ ಅದಕ್ಕಾಗಿ ನಾವು ಕಪ್ಪುಪ್ಪನ್ನು ಯೂಸ್ ಮಾಡ್ತೀವಿ. ಇದು ಕಪ್ಪುಪ್ಪು ಅಂತಂದರೆ ಬ್ಲ್ಯಾಕ್ ಸಾಲ್ಟ್. ಎಲ್ಲ ಕಡೆ ನೀವು ಯಾವುದನ್ನು ಗ್ರಂಥಿಕೆ ಅಂಗಡಿಗಳೇ ಅಲ್ಲ, ಬೇರೆ ಯಾವುದೇ ಜನರಲ್ ಸ್ಟೋರ್ಸ್ನಲ್ಲಿ ನೀವು ಹೋಗಿ ನೀವು ಅದನ್ನು ಕೇಳಿದರೆ ಅಂತಂದರೆ ದಿನಸಿನ ಅಂಗಡಿಗಳಲ್ಲಿ ನೀವು ಕೇಳಿದರೆ ಡೆಫಿನೆಟ್ ಆಗಿ ಇದು ರೆಡಿಲಿ ಅವೈಲೇಬಲ್ ಅಂತ ಹೇಳಿ ಹೇಳ್ಬೋದು. ಕಟಕ ರಾಶಿಯವರಿಗೆ ಕರಿಬೇವಿನ ಮಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಕರಿಬೇವು, ಮಜ್ಜಿಗೆ, ಕಪ್ಪು ಉಪ್ಪು. ತಯಾರಿಸುವ ವಿಧಾನ: ಮೊದಲು ಕರಿಬೇವಿನ ಸೊಪ್ಪಿಗೆ ಸ್ವಲ್ಪ ನೀರು ಹಾಕಿ ಒರಳಿನಲ್ಲಿ ನುಣ್ಣಗೆ ಜಜ್ಜಿಕೊಳ್ಳಿ. ನಂತರ ಮಜ್ಜಿಗೆಗೆ ಜಜ್ಜಿಕೊಂಡ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು. ಇದಕ್ಕೆ ಒಂದು ಚಿಟಿಕೆ ಕಪ್ಪು ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿದರೆ ಕಟಕ ರಾಶಿಯವರಿಗೆ ಕರಿಬೇವಿನ ಮಜ್ಜಿಗೆ ಸಿದ್ಧ. ವೀಕ್ಷಕರೇ, ಕ್ಯಾನ್ಸೇರಿಯನ್ಸ್ ಅಥವಾ ಕಟಕ ರಾಶಿಯವ್ರಿಗೆ ಯಾವ ರೀತಿ ಕರಿಬೇವಿನ ಮಜ್ಜಿಗೆ ಮಾಡ್ಬೋದು ಅಂತ ನೋಡಿದ್ವಿ. ಈಗ ಮೆಂತ್ಯ ರಸ ಅವ್ರಿಗೆ ಹೇಗೆ ಮಾಡ್ಬೋದು ಅಂತ ನೋಡೋಣ. ಈಗ ಬನ್ನಿ, ಕ್ಯಾನ್ಸೇರಿಯನ್ಸ್ ಅಥವಾ ಕಟಕ ರಾಶಿಯವ್ರಿಗೆ ಯಾವ ರೀತಿ ಮೆಂತ್ಯ ರಸ ಮಾಡ್ಬೋದು ಅಂತ ನೋಡೋಣ. ಈ ಮೆಂತ್ಯ ರಸ ತುಂಬಾ ಉಪಯುಕ್ತವಾದಂಥ ಒಂದು ರಸವಾಗಿದೆ. ಇದನ್ನು ಕ್ಯಾನ್ಸೇರಿಯನ್ಸ್ಗೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಇದನ್ನು ಮಾಡುವಾಗ. ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ಒಂದ್ಸರಿ ನೋಟ್ ಮಾಡ್ಕೊಂಬಿಡಿ. ಮೆಂತ್ಯ ಕಾಳು, ಜೇನುತುಪ್ಪ ಮತ್ತು ಉಪ್ಪು. ಇದನ್ನು ಮಾಡುವ ರೀತಿ ಯಾವುದಪ್ಪ ಹೇಗೆ ಅಂತ ಹೇಳಿದರೆ, ಈ ಬಾಣಲೆಯನ್ನು ಮೊದಲು ನಾವು ಬಿಸಿ ಮಾಡ್ಕೊಳ್ಬೇಕು. ಬಾಣಲೆಗೆ ಒಂದು ಕಪ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು. ಒಂದು ಗ್ಲಾಸು ನೀರನ್ನು ಹಾಕಿಕೊಂಡ ನಂತರ ಮೊದಲಿಗೆ ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪು ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಜಾಸ್ತಿ ಉಪ್ಪು ಹಾಕಬಾರ್ದು, ಒಂದು ಚಿಟಿಕೆಯಷ್ಟು. ನಂತರ ಮೆಂತ್ಯ ಕಾಳು ಒಂದು ಟೀಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕಿ ಇದನ್ನು ಈ ಥರ ಕಲಿಸ್ಬೇಕು. ನೋಡಿ, ಈ ಥರ ಇದನ್ನು ಕಲಿಸಿದ ನಂತರ ಅಂತಂದರೆ ಇದರಲ್ಲಿ ಉಪ್ಪಿರುತ್ತೆ, ಉಪ್ಪು ಕರಿಗೆ ಹೋಗಬೇಕು. ಉಪ್ಪು ಕರಗಿದ ನಂತರ ಮೆಂತ್ಯ ಕಾಳನ್ನು ಒಂದು 5-6 ನಿಮಿಷದವರೆಗೆ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಈ 5-6 ನಿಮಿಷ ಇದನ್ನು ಮೆಂತ್ಯ ಕಾಳನ್ನು ಕುದಿಲಿಕ್ಕೆ ಯಾಕೆ ನಾವು ಬಿಡಬೇಕು ಅಂತಂದರೆ ಇದರಲ್ಲಿರುವಂಥ ಸತ್ವಗಳೇನಿದೆ, ಔಷಧಿ ತತ್ವಗಳು ಇದರಲ್ಲಿರುವಂಥ ಯಾವುದು ಈ ಮೆಂತ್ಯ ಕಾಳಿನಲ್ಲಿದೆ ಅದೆಲ್ಲ ನೀರಿನ ಜೊತೆ ಬೆರೆಯುತ್ತೆ. ಆ ನೀರಿನ ಜೊತೆ ಬೆರೆದ ನಂತರ ಮುಂದೆ ನಾವು ಅದನ್ನು ಒಂದು ಗ್ಲಾಸ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಈ ಜೇನುತುಪ್ಪವನ್ನು ಬೆರೆಸಬೇಕಾಗುತ್ತೆ. ಅದನ್ನು ಹೇಳ್ಕೊಡ್ತೀನಿ. ಇದನ್ನು ಒಂದು 5-6 ನಿಮಿಷ ಇದು ಈ ಕಾಳನ್ನು ಹಾಕಿದ ನಂತರ ನಾವು ಬೇಯಿಸಬೇಕಾಗುತ್ತೆ. ಈ ಮೆಂತ್ಯ
ಸೌತೆಕಾಳು ನಾನು ಹೇಳಿದ್ನಲ್ಲ, ಇದು ಬಹಳ ಅಂತಂದರೆ ಈ ಮಧುಮೇಹ ರೋಗಕ್ಕೆ ಮತ್ತು ಬೊಜ್ಜನ್ನು ಇಳಿಸೋದಕ್ಕೆ ಬಹಳ ಉಪಯುಕ್ತವಾದಂಥ ಒಂದು ಈ ರಸ. ಈ ಕ್ಯಾನ್ಸೇರಿಯನ್ಸು ಆಹಾರ ಪ್ರಿಯರು ಆಗಿರೋದ್ರಿಂದ ತುಂಬಾ ದಪ್ಪ ಇರ್ತಾರೆ ಮತ್ತು ನೋಡೋಕ್ಕೆ ಚೆನ್ನಾಗಿರ್ತಾರೆ, ಅವರಿಗೆ ಈ ಡ್ರೈ ಸ್ಕಿನ್ ಸ್ವಲ್ಪ ಕಾಂಪ್ಲಿಕೇಶನನ್ನು ಕೊಡುತ್ತೆ. ಸೊ ಅದಕ್ಕೆ ಈ ಮೆಂತೆ ಕಾಳಿನ ರಸ ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ಇದನ್ನು ನೀವು ತಗೊಳ್ಳೋದ್ರಿಂದ ಈ ಎಲ್ಲ ರೀತಿಯ ನಾನಾ ವಿಧವಾದಂಥ ಒಂದು ಏನು ಪ್ರಾಬ್ಲಮ್ಸ್ ಇದೆ ಕ್ಯಾನ್ಸೇರಿಯನ್ಸ್ಗೆ ಅದು ಸರಳವಾಗಿ ನಿರ್ಮೂಲವಾಗುತ್ತೆ. ಸೊ ಈಗ ಈ ನೀರು ಈಗ ಬೇಯ್ತಾ ಇದೆ, 5 ನಿಮಿಷ ಆಗಿದೆ. ಇದನ್ನು ನಾವು ಈಗ ಸೋಸ್ಕೊಂಡ್ಬಿಡೋಣ, ಅಂದರೆ ಇದನ್ನು ಗ್ಲಾಸಿಗೆ ಹಾಕ್ಕೊಂಡು ಮೆಂತೆ ಕಾಳನ್ನು ಮಾತ್ರ ನಾವು ಯೂಸ್ ಮಾಡೋಂಗಿಲ್ಲ, ಬರೀ ಅದರ ನೀರನ್ನು ಮಾತ್ರ ನಾವು ಹಾಕ್ಕೊಳ್ಬೇಕು. ಈಗ ನಾವು ಈ ಮೆಂತೆ ಕಾಳನ್ನು ಮತ್ತು ಉಪ್ಪನ್ನು ಹಾಕಿ ನಾವು ಇದನ್ನು ಕುದಿಸಿದಂಥ ನೀರು ನಮಗೆ ಸಿದ್ಧವಾಗಿದೆ. ಇದಕ್ಕೆ ಬಿಸಿ ಇರುವಾಗಲೇ ನಾವೇನು ಹಾಕಬೇಕು, ಜೇನುತುಪ್ಪವನ್ನು ಹಾಕಬೇಕು. ಈ 1 teaspoon ಜೇನುತುಪ್ಪವನ್ನು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವಾಗಲೂ ನಾವು ಒಂದು ವಿಚಾರವನ್ನು ಜ್ಞಾಪಕದಲ್ಲಿಟ್ಕೊಳ್ಬೇಕು, ಜೇನುತುಪ್ಪವನ್ನು ಯಾವುದೇ ರೀತಿಯಲ್ಲಿ ಕುದಿಸಿ ಅಥವಾ ಅದನ್ನು ಎಣ್ಣೆಯನ್ನು ಹಾಕಿ ಬೇಯಿಸುವಂಥ ಏನು ಪದ್ಧತಿ ಇದೆ ಅದನ್ನು ದಯವಿಟ್ಟು ನೀವು ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಜೇನುತುಪ್ಪದಲ್ಲಿರುವಂಥ ಆಯುರ್ವೇದಿಕ ಔಷಧಿ ಗುಣಗಳೇನಿದೆ ಎಲ್ಲನೂ ಸತ್ತು ಹೋಗ್ಬಿಡುತ್ತೆ. ಸೊ ಅದಕ್ಕೇ ಅದನ್ನು ಮಾತ್ರ ನೀವು ಆ ಥರ ಯಾವುದೇ ರೀತಿಯಿಂದ ಅದನ್ನು ಕುದಿಸೋದಾಗಲಿ ಬೇಯಿಸೋದಾಗಲಿ ಮಾಡಬಾರ್ದು. ಈ ಬಿಸಿನೀರಿನಲ್ಲಿ ನೀವು ಹಾಕಿದರೆ ಸಾಕು, ಅಷ್ಟೇ ಸಾಕು. ಈ ಮೆಂತೆ ರಸವನ್ನು ನೀವು ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದ ನಂತರ ಅಥವಾ ಸಾಯಂಕಾಲ ಕೆಲವರು ವಾಕಿಂಗ್ ಮಾಡ್ತಾರೆ ಆವಾಗ ಕೂಡ ಇದನ್ನು ಬಿಸಿ ಬಿಸಿಯಾಗಿ, ಹೇಗೆ ನೀವು ಚಹಾ ಮತ್ತು ಕಾಫಿಯನ್ನು ತೊಗೊಳ್ತೀರ, ಆದಷ್ಟು ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ಈ ಸ್ಟಿಮ್ಯುಲೇಟಿಂಗ್ ಏಜೆಂಟ್ಸ್ ಅಂತಂತಂದರೆ ಈ ಚಹಾ ಮತ್ತು ಪಾನಕಗಳು ಈ ಕಾಫಿ ಏನಿದೆ ಆದಷ್ಟು ನೀವು ಅದನ್ನು ಕಡಿಮೆ ಮಾಡಬೇಕು. ಇಂಥ ಪಾನೀಯಗಳನ್ನು ಈಗ ನಾವೇನು ಮಾಡಿ ತೋರಿಸಿದ್ದೀವಿ, ಇಂಥ ಪಾನೀಯಗಳನ್ನು ನೀವು ಆದಷ್ಟು ಹೆಚ್ಚಾಗಿ ತೊಗೊಂಡ್ರೆ ಬಹಳ ಉತ್ತಮವಾದಂಥದ್ದು. ಈಗ ಈ ಮೆಂತೆ ಕಾಳಿನ ನಾವೇನು ರಸವನ್ನು ನಾವೇನು ಮಾಡಿದ್ದೀವಿ ಇಲ್ಲಿ, ಇದನ್ನು ನೀವು ಆದಷ್ಟು ಒಂದು ಬೆಳಿಗ್ಗೆ ಅಥವಾ ಮಧ್ಯಾಹ್ನ 1 ಹೊತ್ತು ಮಾತ್ರ, 2 ಹೊತ್ತಿನಲ್ಲ, ಬೆಳಿಗ್ಗೆ ಆಗ್ಬೋದು ಇಲ್ಲಾಂದರೆ ಸಾಯಂಕಾಲ ಆಗ್ಬೋದು, ಬಿಸಿ ಬಿಸಿಯಾಗಿ ಹೇಗೆ ಕಾಫಿ ಟೀಯನ್ನು ಕುಡಿತೀವಿ ಅದೇ ಥರನೇ ನೀವು ಇದನ್ನು ಕುಡಿದ್ರೆ ನಿಮಗೆ ಒಬೆಸಿಟಿ ಇದ್ದವರಿಗೆ ಒಬೆಸಿಟಿ ಕಡಿಮೆ ಆಗುತ್ತೆ. ಸೆಕೆಂಡು, ಹೆಚ್ಚು ಬಾಡಿಯಲ್ಲಿ ಸ್ವೆಟ್ ಆಗೋದು ಮತ್ತು ಈ ಪಾದಗಳಲ್ಲಿ ಬೆವರು ಬರೋವಂಥದ್ದು, ಆಮೇಲೆ ಶೂಸ್ ಹಾಕ್ಕೊಂಡಾಗ ನೋಡಿ ನಾರ್ಮಲಿ ನಾವು ನೋಡಿದ್ದೀವಿ ಸ್ವೆಟ್ ಜಾಸ್ತಿ ಆಗ್ತಾರೆ, ಕ್ಯಾನ್ಸೇರಿಯನ್ಸ್ ವಿಲ್ ಸ್ವೆಟ್ ಅಲಾಟ್ ಅಂತ ಹೇಳ್ತೀವಿ ನಾವು, ಅವರಿಗೆ ಇದು ಬಹಳ ಉಪಯುಕ್ತವಾಗುವಂಥ ಒಂದು ಪಾನೀಯ ಆಗಿದೆ. ಇದು ವಯೋವೃದ್ಧರು ಕೂಡ ಬಹಳ ಉಪಯೋಗವಾದಂತಹ ಒಂದು ಪಾನೀಯ ಆಗಿದೆ. ಇದನ್ನು ಸೇವಿಸಿದ ನಂತರ ನಿಮಗೆ ಗೊತ್ತಾಗುತ್ತೆ ಇದರ ಗುಣಲಕ್ಷಣಗಳು ಮತ್ತು ನೀವು ಹೇಗೆ ಒಂದು ಈ ಒಬೆಸಿಟಿಯನ್ನು ಕಟ್ ಆಫ್ ಮಾಡೋದ್ರಿಂದ ಒಂದು ಫ್ರೆಶ್ನೆಸ್ ಇರುತ್ತೆ ಮತ್ತು ಹೆಲ್ದಿಯಾಗಿರ್ತೀರ. ಇದು ಬಹಳ ಉಪಯುಕ್ತವಾಗಿದೆ. ನಿಮಗೇನಾದ್ರೂ ಈ ಮೆಂತೆ ಕಾಳಿನ ರಸವನ್ನು ಮೊದಲು ತೊಗೊಂಡಾಗ ಒಂದು ಸ್ವಲ್ಪ ಹೊಟ್ಟೆಯಲ್ಲಿ ವಾಯು ಹಿಡಿದ ಹಾಗೆ ನಿಮ್ಗೆ ಅನ್ನಿಸ್ಬೋದು, ಅದಕ್ಕೆ ಯಾವ ರೀತಿಯ ನೀವು ವಿಚಾರವನ್ನು ಮಾಡಲಿಕ್ಕೆ ಹೋಗಬೇಡಿ, ತೊಂದರೆ ಆಗೋದಿಲ್ಲ, ಬಹಳ ಉಪಯುಕ್ತವಾದಂಥದ್ದಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಟಕ ರಾಶಿಯವರಿಗೆ ಮೆಂತೆ ರಸ ಬೇಕಾಗುವ ಸಾಮಗ್ರಿಗಳು: ಮೆಂತೆ ಕಾಳು, ಜೇನುತುಪ್ಪ, ಉಪ್ಪು. ತಯಾರಿಸುವ ವಿಧಾನ: ಬಾಣಲೆಯಲ್ಲಿ 1 ಲೋಟ ನೀರನ್ನು ಹಾಕಬೇಕು. ನೀರಿಗೆ ಚಿಟಿಗೆ ಉಪ್ಪು, ನಂತರ 1 ಚಮಚ ಮೆಂತೆ ಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದ್ದ ನಂತರ ಲೋಟಕ್ಕೆ ಸೋಸಬೇಕು. ಅದಕ್ಕೆ 1 ಚಮಚ ಜೇನುತುಪ್ಪ ಬೆರೆಸಿದರೆ ಕಟಕ ರಾಶಿಯವರಿಗೆ ಮೆಂತೆ ರಸ ಸಿದ್ಧ.